प्रदायिने श्रीमद्वेङ्कटनाथाय श्रीनिवासाय ते नमः धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् आनन्दतीर्थोपदिष्टो निधिर्नारायणः वयः प्रदर्शितो येन सम्यक् जयतीर्थं तमाश्रये

ಅರ್ಚನೆಯನ್ನು ಮಾಡುವುದಕ್ಕಾಗಿ ಸದಾ ಉತ್ಸುಕರಾದಂಥವರು ಅಂತಹ ವಿಖನಸ್ ಎಂಬ ಋಷಿಗಳ ಸಂಪ್ರದಾಯದಲ್ಲಿ ಬಂದ ಭಗವದ ಅರ್ಚನೆಯನ್ನು ಮಾಡಬೇಕೆಂಬ ಉತ್ಸುಕತೆಯಿಂದ ಕೂಡಿದ ಒಬ್ಬ ಋಷಿ ಇನ್ನೊಬ್ಬ ರಾಮಾನುಜ ಎಂಬ ಋಷಿ ಪುರಾಣ ಕಾಲದ ಪೂರ್ವಯುಗದ ಋಷಿಯ ಹೆಸರು ಅಂತಹ ಒಬ್ಬ ರಾಮಾನುಜಯ ಎಂಬ ಋಷಿ ಪ್ರಾಚೀನ ಋಷಿ ಆಕಾಶಗಂಗಾ ತೀರದಲ್ಲಿ ತಪಸ್ಸು ಮಾಡಿದ್ದಾರೆ ವೆಂಕಟಾಚಲದಲ್ಲಿ ಇವತ್ತಿಗೂ ನೋಡಲು ಸಿಗುವ ಅನೇಕ ತೀರ್ಥಗಳಲ್ಲಿ ಆಕಾಶಗಂಗಾ ಪರ್ವತದ ಮೇಲಿಂದ ಧಾರೆ ಸುರಿಯುವುದು ಕಾಣುತ್ತೆ ಕೆಳಗಡೆಗೆ ತೀರ್ಥ ಅದೇ ಆಕಾಶಗಂಗೆಯಲ್ಲಿ ಸ್ನಾನ ಮಾಡಿ ಆ ತೀರದಲ್ಲಿ ತಪಸ್ಸು ಮಾಡಿದಾಗಲೇ ಹನುಮಂತದೇವರ ಅವತಾರ ಆದದ್ದು ಅಂಜನಾದೇವಿ ಆಕಾಶಗಂಗೆಯಲ್ಲಿಯೇ ಸ್ನಾನ ಮಾಡಿ ತಪಸ್ಸು ಮಾಡಿ ಮತಂಗವರ್ಷಿಗಳ ಆದೇಶದಂತೆ ಮುಖ್ಯಪ್ರಾಣದೇವರನ್ನು ಪಡೆದದ್ದು ಅಂಜನಾಚಲ ಅಂತ ಅದಕ್ಕೆ ಹೆಸರು ಬಂತು ಅಂತ ನೀವೆಲ್ಲ ಕೇಳಿರ್ತೀರಿ ಅಂತಹ ಒಂದು ಪವಿತ್ರವಾದ ಆಕಾಶಗಂಗಾ ಅಲ್ಲಿ ತಪಸ್ಸು ಮಾಡಿದ್ದಾನೆ ಎಷ್ಟೋ ವರ್ಷಗಳವರೆಗೆ ತಪಸ್ಸು ಮಾಡಿದಾಗ ಅವನ ಅತ್ಯಂತ ಕಠೋರವಾದ ತಪಸ್ಸು ಮಳೆ ಸುರಿತಾ ಇದ್ದರೆ ಹಾಗೆಯೇ ಸಹನೆ ಮಾಡಿಕೊಂಡಿರೋದು ಚಳಿ ಇದ್ದರೆ ನೀರಿನ ಮಧ್ಯದಲ್ಲಿ ಕುಳಿತು ತಪಸ್ಸು ಮಾಡೋದು ಬಿಸಿಲಿದ್ದರೆ ಆ ಸೂರ್ಯನ ತಾಪ ಸುತ್ತಲೂ ಅಗ್ನಿ ಹೀಗೆ ಪಂಚಾಗ್ನಿ ಮಧ್ಯದಲ್ಲಿ ತಪಸ್ಸು ಮಾಡೋದು ಹಿಮವರ್ಷ ರವಿಪ್ರಭಾಸಹ ಸುಮಧ್ವ ವಿಷಯದಲ್ಲಿ ವರ್ಣನೆ ಮಾಡುತ್ತಾರೆ ವೇದವ್ಯಾಸ ದೇವರ ಸುತ್ತಲಿರುವ ಋಷಿಗಳೆಲ್ಲ ಹಾಗೇ ಇದ್ದರಂತೆ ಹಿಮವರ್ಷರ ವಿಪ್ರಭಾಸಹಾಹ ಪೃಥುಸತ್ರ ಪ್ರಥಿತಾಹ ದ್ವಿಜಾಶ್ರಯ ಅಂತಹ ಇವರ ಪ್ರಾಮಾಣಿಕವಾದ ತಪಸ್ಸು ದೇವರನ್ನು ಕಾಣಲೇಬೇಕು ಅನ್ನುವಂತಹ ಆಗ್ರಹ ಭಗವಂತ ಅವರ ತಪಸ್ಸಿಗೆ ಪ್ರಸನ್ನನಾಗಿ ಪ್ರತ್ಯಕ್ಷನಾಗಿದ್ದಾನೆ ದರ್ಶನವನ್ನು ಕೊಟ್ಟಾಗ ಭಕ್ತಿಯಿಂದ ಸ್ತೋತ್ರವನ್ನು ಮಾಡಿದ್ದಾರೆ ಆ ಋಷಿಗಳು ರಾಮಾನುಜ ಋಷಿಗಳು ಮಾಡಿದ ಸ್ತೋತ್ರಕ್ಕೆ ಪರಮಾತ್ಮ ಪ್ರಸನ್ನನಾಗಿ ಏನು ಬೇಕೋ ವರ ಕೇಳು ಅಂದಾಗ ಅವರಂತಾರೆ ಇನ್ನೇನು ವರ ಕೇಳೋದು ಅಂದರು ನಿನ್ನ ದರ್ಶನವಾದ ಮೇಲೆ ಇನ್ನೇನು ವರ ಕೇಳೋದು ಎಷ್ಟೋ ಕೋಟಿ ಜನ್ಮಗಳ ಸಾಧನೆಯ ನಂತರ ನಿನ್ನ ದರ್ಶನವಾಗ್ತದೆ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ಭವತಿ ತಥೋ ಮಾಂ ಪ್ರಪದ್ಯತೆ ಅಂತ ಶ್ರೀಮದಾಚಾರ್ಯರು ಭಾಷ್ಯ ಬರೀತಾರೆ ಎಷ್ಟೋ ಜನ್ಮಗಳ ಸಾಧನೆಯ ನಂತರ ಭಗವಂತನ ದರ್ಶನವಾಗತ್ತೆ ಅಂಥದ್ದು ದರ್ಶನವಾದ ಮೇಲೆ ಮತ್ತೆ ಬೇರೆಯವರವನ್ನು ನಾನೇಕಪ್ಪ ಕೇಳಬೇಕು ನನಗಿನ್ನೇನು ಬೇಕಾಗಿಲ್ಲ ನಿನ್ನ ದರ್ಶನವಾದದ್ದೇ ತೃಪ್ತಿಯಾಗಿದೆ ಸಾಕು ತ್ರ್ಶನಾತ್ಕೃತಾರ್ಥೋಸ್ ವೆಂಕಟಾದ್ರಿಶಿರೋಮಣೆ ತ್ವಾಂ ನಮಸ್ಯಂತಿ ಧರ್ಮಿಷ್ಠಾ ಯತಸ್ತ್ವ ಧರ್ಮಪಾಲಕ ಎಂಬುದಾಗಿ ಹೇಳಿದಾಗ ಭಗವಂತ ಸಂತುಷ್ಟನಾಗಿ ನಿಷ್ಕಾಮ ಭಕ್ತಿಗೆ ಭಗವಂತ ಬಹಳ ಸಂತುಷ್ಟನಾಗ್ತಾನೆ ಇವನೇನನ್ನೂ ಬೇಡಲಿಲ್ಲ ಆಗ ಹೇಳ್ತಾನೆ ಮೈ ಭಕ್ತಿರ್ದೃಢಾತೆಸ್ತು ರಾಮಾನುಜ ಮಹಾಮತೆ ಶೃಣುಚಾಪ್ಯಪರಂ ವಾಕ್ಯಂ ಉಚ್ಚತೆ ತೇ ಮಯಾದ್ವಿಜ ನಿಷ್ಕಾಮ ಭಕ್ತಿಯನ್ನು ಮಾಡಿದ್ದಕ್ಕೆ ನಿನಗೆ ನಾನು ಕೊಡುವ ಫಲ ಅಂದರೆ ದೃಢವಾದ ಭಕ್ತಿ ನನ್ನಲ್ಲಿರಲಿ ಆ ಭಕ್ತಿಯಿಂದ ಮುಂದೆ ಮುಕ್ತಿಯನ್ನು ನೀನು ಹೊಂದುತ್ತೀಯ ಅವನು ಮುಕ್ತಿಯನ್ನು ಕೇಳಿರಲಿಲ್ಲ ಆದರೆ ನಿನ್ನಲ್ಲಿ ಭಕ್ತಿ ಬರಲಿ ಅಂತ ನಾನು ವರ ಕೊಡ್ತೇನೆ ಆ ಭಕ್ತಿಗೆ ಪ್ರಸನ್ನನಾಗಿ ಸಂತೋಷದಿಂದ ನಾನೇ ಮುಕ್ತಿಯನ್ನು ಕೊಡ್ತೇನೆ ಅಂತ ಪರಮಾತ್ಮ ಸೂಚನೆಯನ್ನು ಮಾಡಿದ್ದಾನೆ ಜೊತೆಗೆ ಹೇಳ್ತಾನೆ ಮೇಷ ಸಂಕ್ರಮಣವಾದಾಗ ಸೂರ್ಯ ಮೇಷ ಸಂಕ್ರಮಣವನ್ನು ಮಾಡಿದಾಗ ಚಿತ್ರಾ ನಕ್ಷತ್ರದಿಂದ ಕೂಡಿದ ಪೌರ್ಣಿಮಾ ತಿಥಿ ಇದ್ದಾಗ ಈ ಆಕಾಶಗಂಗೆಯಲ್ಲಿ ಸ್ನಾನವನ್ನು ಮಾಡಿದರೆ ಅವರಿಗೆ ಶ್ರೇಷ್ಠವಾದಂತಹ ಸದ್ಗತಿಯಾಗತ್ತೆ ಉತ್ತಮ ಭಗವದ್ಭಕ್ತಿಯನ್ನು ಹೊಂದುತ್ತಾರೆ ಸ್ನಾ ಸರ್ವೇ ತೇವೈ ಭಾಗವತೋತ್ತಮಃ ಎಷ್ಟು ವಿಚಿತ್ರ ನೋಡಿ ಹೇಗೆ ಸಂಯೋಜನೆ ಇದೆ ಇದೇ ಆಕಾಶಗಂಗಾ ತೀರದಲ್ಲಿ ತಪಸ್ಸು ಮಾಡಿದಾಗ ಅಂಜನಾದೇವಿ ಹನುಮಂತದೇವರು ಅವತಾರ ಮಾಡಿದ್ದು ಯಾರು ಹನುಮಂತದೇವರು ಭಾಗವತೋತ್ತಮರು ಅವರಿಗಿಂತ ಉತ್ತಮ ಭಾಗವತರು ಯಾರಿನ್ನು ಪ್ರಪಂಚದಲ್ಲಿ ಲಕ್ಷ್ಮೀದೇವಿಯ ನಂತರ ಭಗವದ್ಭಕ್ತರಲ್ಲಿ ಅತ್ಯುತ್ತಮರಾದವರು ಅಂದರೆ ಹನುಮಂತದೇವರು ಅಂತಹ ಹನುಮಂತದೇವರು ಅವತಾರ ಮಾಡಿದ ಸ್ಥಳ ಪರಮಾತ್ಮ ಪ್ರತ್ಯಕ್ಷನಾದ ಸ್ಥಳ ಅಂಜನಾದೇವಿಗೂ ಪ್ರತ್ಯಕ್ಷನಾದ ಸ್ಥಳ ಈ ಋಷಿಗೂ ಪ್ರತ್ಯಕ್ಷನಾದ ಸ್ಥಳ ದೇವರು ಪ್ರತ್ಯಕ್ಷನಾಗಿದ್ದಾನೆ ಹನುಮಂತದೇವರು ಅವತಾರ ಮಾಡಿದ್ದಾರೆ ಹಾಗಾದರೆ ಸಾಕ್ಷಾತ್ ಭಗವಂತ ಹಾಗೂ ಭಗವದ್ಭಕ್ತರಲ್ಲಿ ಅತ್ಯುತ್ತಮರಾದ ಜೀವೋತ್ತಮರಾದ ವಾಯುದೇವರು ಅಲ್ಲಿ ಬಂದಂತಹ ಸ್ಥಳ ಅವರು ಓಡಾಡಿದ ಸ್ಥಳ ಅನ್ನೋದಕ್ಕೆ ಅದರ ಪಾವಿತ್ರ್ಯ ಎಷ್ಟು ಅಂದರೆ ಅಲ್ಲಿ ಯಾರು ತಪಸ್ಸು ಮಾಡ್ತಾರೆ ಸ್ನಾನ ಮಾಡ್ತಾರೆ ಭಗವಂತನ ಸ್ತೋತ್ರ ಮಾಡ್ತಾರೋ ಅವರೂ ಭಕ್ತರಾಗ್ತಾರೆ ಭಾಗವತೋತ್ತಮರಾಗ್ತಾರೆ ಅವರವರ ಯೋಗ್ಯತೆಗೆ ತಕ್ಕಂತೆ ಎಂಬ ವರವನ್ನು ಇವನು ಬೇಡದೇ ದೇವರು ಕೊ ಕೊಟ್ಟಿದ್ದಾನೆ ಹೀಗಾಗಿ ಆ ಒಂದು ಅನುಸಂಧಾನದಿಂದ ಸಹಜವಾಗಿ ಯಾತ್ರೆಯನ್ನು ಮಾಡುವವರು ಆ ಭಕ್ತಿ ಶ್ರದ್ಧೆ ಅನುಸಂಧಾನಗಳಿಂದ ವಿಷ್ಣುಭಕ್ತಿ ನಮ್ಮಲ್ಲಿ ಬರಲಿ ಅಂತನ್ನುವ ಪ್ರಾರ್ಥನೆಯೊಂದಿಗೆ ಸ್ನಾನವನ್ನು ಮಾಡಿ ದೇವರ ಸ್ತೋತ್ರವನ್ನು ವೆಂಕಟೇಶ ದೇವರ ಸ್ತೋತ್ರವನ್ನು ಮಾಡಬೇಕು ಆ ಋಷಿ ಮಾಡಿದ ಸ್ತೋತ್ರವೂ ಇದೆ ನಮೋ ದೇವಾಧಿದೇವಾಯ ಶಂಖ ಚಕ್ರ ಗದಾಭೃತೇ ನಮೋ ನಿತ್ಯಾಯ ಶುದ್ಧಾಯ ವೆಂಕಟೇಶಾಯ ತೇ ನಮಃ ಅಂತ ಅನೇಕ ಶ್ಲೋಕಗಳ ಸ್ತುತಿಯೂ ಉಂಟು ಪ್ರಸಿದ್ಧವಾದ ವೆಂಕಟೇಶ ಸ್ತೋತ್ರವನ್ನು ಹೇಳಬಹುದು ಪ್ರತಿನಿತ್ಯವೂ ನಿಮ್ಮ ಮನೆಯಲ್ಲಿ ಸ್ನಾನ ಮಾಡುವಾಗಲೂ ಕೂಡ ಸ್ವಾಮಿ ಪುಷ್ಕರಣಿ ಆಕಾಶಗಂಗಾ ಪಾಪ ವಿನಾಶಿನಿ ಈ ಎಲ್ಲ ತೀರ್ಥಗಳ ಇನ್ನೂ ಅನೇಕ ತೀರ್ಥಗಳಿವೆ ತುಂಬರು ತೀರ್ಥ ರಾಮಕೃಷ್ಣ ತೀರ್ಥ ಪಾಂಡುತೀರ್ಥ ಈ ಎಲ್ಲ ತೀರ್ಥಗಳ ಕುಮಾರಧಾರ ನಿನ್ನೆ ಕೇಳಿದಿರಲ್ಲ ಎಷ್ಟೋ ಕೋಟಿ ತೀರ್ಥಗಳು ಅಂತ ಅದೆಲ್ಲ ಬೇಡ ಅದರಲ್ಲಿ ಪ್ರಸಿದ್ಧವಾದ ಏಳು ತೀರ್ಥಗಳನ್ನು ಹೇಳ್ತಾರೆ ಆ ತೀರ್ಥಗಳ ಸ್ಮರಣೆ ಈಚೆಗೆ ಉತ್ತರ ಭಾರತದ ಗಂಗಾ ಯಮುನಾ ಸರಸ್ವತಿ ಅದರಂತೆ ಈ ಕಡೆಗಿರುವ ಕೃಷ್ಣ ನಿಮಗಂತೂ ಕೃಷ್ಣ ಊರಲ್ಲೇ ಇದೆ ಕೃಷ್ಣ ತುಂಗಭದ್ರ ಎಲ್ಲ ತೀರ್ಥಗಳ ಸ್ಮರಣೆಯನ್ನು ಭಕ್ತಿಯಿಂದ ಮಾಡಿ ಅಭಿಮಾನಿ ದೇವತೆಗಳ ಸ್ಮರಣೆ ಮಾಡಿ ಅಂತರ್ಯಾಮಿಯಾದ ಭಗವಂತನಿಗೆ ಯಾವುದೇ ವ್ಯವಧಾನ ಇಲ್ಲ ಅಂತ ಮಹಾಭಾರತದ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಹೇಳುತ್ತಾರೆ ಸನ್ನಿಧಾನೇ ಅಥವಾ ದೂರೇ ಕಾಲವ್ಯವಹಿತೇ ಸ್ವಭಾವದ್ವಾ ವ್ಯವಹಿತೆ ವಸ್ತು ವಸ್ತುವ್ಯವಹಿತೇಪಿ ವ ನಾಶಕ್ತಿರ್ವಿಧ್ಯತೆ ನಿತ್ಯಾ ವ್ಯವಹಿತತ್ವತಃ ದೇವರಿಗೆ ಯಾವ ವ್ಯವಧಾನ ಇಲ್ಲ ಗೋಡೆಯ ಆಚೆ ಇದ್ದದ್ದು ನಮಗೆ ಕಾಣೋದಿಲ್ಲ ಒಂದು ವಸ್ತುವಿನ ವ್ಯವಧಾನ ಇದೆ ದೇವರಿಗೆ ಅದಿಲ್ಲ ಆಚೆ ಇದ್ದದ್ದು ಅವನಿಗೆ ಕಾಣುತ್ತದೆ ಅವನು ಅಲ್ಲಿಯೂ ಇದ್ದಾನೆ ಇಲ್ಲಿಯೂ ಇದ್ದಾನೆ ಬೇರೆ ಕಾಣೋದಲ್ಲ ತಾನೇ ಅಲ್ಲಿದ್ದಾನೆ ಇಲ್ಲಿದ್ದಾನೆ ಕಾಲ ವ್ಯವಧಾನ ಇಲ್ಲ ಹಿಂದೆ ಇದ್ದದ್ದು ಇವತ್ತಿಲ್ಲ ಮುಂದೆ ಬರೋದು ಇವತ್ತಿಲ್ಲ ನಮಗೆ ಆದರೆ ದೇವರಿಗೆ ಆ ಕಾಲದ ವ್ಯವಧಾನ ಇಲ್ಲ ಹಿಂದೆ ಆದದ್ದು ಇವತ್ತಿಗುಂಟು ಮುಂದೆ ಬರೋದು ಇವತ್ತಿಗಿದೆ ಇವತ್ತಿಗೂ ಕಾಣ್ತಾನೆ ಇವತ್ತಿಗೂ ಅನುಭವಿಸ್ತಾನೆ ದೇಶದ ಕಾಲದ ವಸ್ತುವಿನ ವ್ಯವಧಾನ ಇಲ್ಲ ಸ್ವಭಾವ ವ್ಯವಧಾನ ಪಿಶಾಚ ಇಲ್ಲೇ ಪಕ್ಕದಲ್ಲಿದ್ದರೂ ಕಾಣಿಸೋದಿಲ್ಲ ಯಾಕೆಂದರೆ ಅಲ್ಲಿ ಮಧ್ಯದಲ್ಲಿ ಗೋಡೆ ಇಲ್ಲ ಕಾಲ ವ್ಯವಧಾನ ಇಲ್ಲ ದೇಶ ವ್ಯವಧಾನ ಇಲ್ಲ ಇಲ್ಲೇ ಇದೆ ಆದರೆ ಕಾಣೋದಿಲ್ಲ ಯಾಕೆಂದರೆ ಅದರ ಸ್ವಭಾವನವೇ ಆಗಿದೆ ದೇವರಿಗೆ ಅದೂ ವ್ಯವಧಾನ ಇಲ್ಲ ನಿತ್ಯದಲ್ಲಿಯೂ ಅವ್ಯವಹಿತನಾದವನು ಭಗವಂತ ಎಲ್ಲವನ್ನು ಎಲ್ಲ ಹೊತ್ತಿಗೂ ಕಾಣಬಲ್ಲ ಪಡೆಯಬಲ್ಲ ಅದನ್ನು ನಿಯಮನ ಮಾಡಬಲ್ಲ ಅದರ ಉಪಭೋಗವನ್ನು ಮಾಡಬಲ್ಲ ಅಂತಹ ಸಾಮರ್ಥ್ಯ ಭಗವಂತರಿಗಿದೆ ಹೀಗಾಗಿ ನಾವು ಮನೆಯಲ್ಲಿಯೇ ಸ್ನಾನ ಮಾಡುವಾಗಲೂ ಆ ನೀರಿನಲ್ಲಿ ಈ ಎಲ್ಲ ತೀರ್ಥಗಳಲ್ಲಿ ಅಂತರ್ಯಾಮಿಯಾದ ಭಗವಂತನೇ ಇಲ್ಲಿದ್ದು ಅಷ್ಟು ದೂರದಲ್ಲಿದ್ದು ದೇವರು ನಾವು ಸ್ಮರಣೆ ಮಾಡಿದ ತಕ್ಷಣ ಇಷ್ಟು ದೂರ ಬರೋದು ಹೇಗೆ ವಿಮಾನಲ್ಲಿ ಬರ್ತಾನೆ ಅಂತ ಅಂದ್ಕೊಂಡ್ರೂ ಕೂಡ ಒಂದು ತಾಸಾದರೂ ಬೇಕಲ್ಲ ಅಷ್ಟೊತ್ತಿಗೆ ನಮ್ಮ ಸ್ನಾನ ಮುಗಿದೋಗಿರ್ತದೆ ಹೀಗೆಲ್ಲ ಚಿಂತನೆ ಮಾಡಿದರೆ ಅನರ್ಥವಾಗತ್ತೆ ಭಗವಂತನಿಗೆ ಸರ್ವತ್ರ ವ್ಯಾಪ್ತನಾದ ಪರಮಾತ್ಮನಿಗೆ ಅಚಿಂತ್ಯ ಶಕ್ತಿ ಸಂಪನ್ನನಾದ ಭಗವಂತನಿಗೆ ಯಾವ ವ್ಯವಧಾನವೂ ಇಲ್ಲ ಎಲ್ಲ ತೀರ್ಥಗಳಲ್ಲಿ ಇರುವ ದೇವರೇ ಇಲ್ಲಿದ್ದಾನೆ ಸನ್ನಿಹಿತನಾಗಿದ್ದಾನೆ ಆದರೆ ಭಕ್ತಿಯಿಂದ ನಾವು ಅವನ ಸ್ಮರಣೆ ಮಾಡಿದರೆ ಅನುಗ್ರಹ ಮಾಡ್ತಾನೆ ಇಲ್ಲಾಂದರೆ ಇರ್ತಾನಷ್ಟೇ ಅನುಗ್ರಹ ಮಾಡೋದಿಲ್ಲ ಆ ರೀತಿ ಸ್ಮರಣೆ ಮಾಡಿ ನಾವು ಮಾಡುವ ಸ್ನಾನದಿಂದ ಪ್ರಾಣಾಯಾಮದಿಂದ ಜಪದಿಂದ ವಿಷ್ಣು ಭಕ್ತಿ ವಿಶೇಷವಾಗಿ ನಮ್ಮಲ್ಲಿ ಬೆಳೆಯಲಿ ಅಂತ ನಿತ್ಯದಲ್ಲಿಯೂ ನಾವು ಪ್ರಾರ್ಥನೆ ಮಾಡ್ಬೋದು ಯಾಕೆ ಹೇಳಿದೆ ಅಂದರೆ ಈ ಕಥೆ ಕೇಳಿದ ತಕ್ಷಣ ಓ ಇದೊಂದಲ್ಲ ಯಾವ ಕಥೆ ಕೇಳಿದರೂ ನೀವು ಹೀಗೇ ಚಿಂತನೆ ಮಾಡಬೇಕು ಪುರಾಣದ್ದು ಇತಿಹಾಸ ಪುರಾಣಗಳದು ನಮ್ಮ ಸಾಧನೆಗೆ ಹೇಗೆ ಉಪಯೋಗವಾದೀತು ಅನ್ನುವ ರೀತಿಯಲ್ಲಿ ನಾವು ಚಿಂತನೆ ಮಾಡಬೇಕು ಎಂದೋ ಒಂದು ದಿವಸ ವರ್ಷಕ್ಕೊಮ್ಮ ಐದು ವರ್ಷಕ್ಕೋ ಹತ್ತು ವರ್ಷಕ್ಕೊಂದು ಸಲ ವೆಂಕಟಾಚಲಕ್ಕೆ ಹೋದಾಗ ಅದು ಆಕಾಶಗಂಗಾಕ್ಕೆ ಹೋದರೆ ಸ್ನಾನ ಮಾಡಲಿಕ್ಕೆ ಅನುಕೂಲ ಆದರೆ ಸ್ವಲ್ಪ ಕೆಳಗೆ ಕೆಳಗಿಳಿಬೇಕಾಗತ್ತೆ ಕೈಕಾಲು ಘಟ್ಟಿದ್ದವರು ಇಳಿದು ಸ್ನಾನ ಮಾಡಲಿಕ್ಕಾದರೆ ಆವಾಗ ದೇವರಿಗೆ ಭಕ್ತಿ ಪ್ರಾರ್ಥನೆ ಮಾಡೋಣ ಬಿಡ್ರಿ ಇಲ್ಲಿ ಪುರಾಣದೊಳಗೆ ಬಂದಿತ್ತು ಹೆಂಗಿದ್ರು ಅಲ್ಲಿ ತನಕ ಪೆಂಡಿಂಗ್ ಇಡೋಣ ಅಂತಂದರೆ ನಮ್ಮ ಆಯುಷ್ಯ ಪೆಂಡಿಂಗ್ ಇರಬೇಕಲ್ಲ ಯಾವಾಗ ನಮಗೆ ವಿವೇಕ ಇದೆ ಶಕ್ತಿ ಇದೆ ಆಗಲೇ ಇದ್ದಲ್ಲಿಯೇ ಮಾಡುವ ಸಾಧನೆಯನ್ನು ಮಾಡ್ತಾನೆ ವಿಷ್ಣು ಭಕ್ತಿಯನ್ನು ನಿತ್ಯದಲ್ಲಿ ಪ್ರಾರ್ಥನೆ ಮಾಡಬೇಕು ಜ್ಞಾನವನ್ನು ಬೇಡಬೇಕು ವೈರಾಗ್ಯವನ್ನು ಬೇಡಬೇಕು ನಿರ್ಮಲ ಮನಸ್ಸಿನಿಂದ ದೇವರ ಚಿಂತನೆ ಮಾಡುವಂತಹ ಸೌಭಾಗ್ಯವನ್ನು ಬೇಡಿ ಧನ್ಯರಾಗಬೇಕು ಅನ್ನುವುದನ್ನು ನಾವಿಲ್ಲಿ ಸಂದೇಶವಾಗಿ ತಿಳಿಯಬೇಕು ದೇವರಂದ ನೀನು ತಪಸ್ಸು ಮಾಡಿದರೆ ಆಕಾಶ ಗಂಗೆಯಲ್ಲಿ ನೀನು ಭಾಗವತನಾಗ್ತೀಯ ಭಗವದ್ಭಕ್ತನಾಗ್ತೀಯಾ ಏನು ಹಾಗಂದರೆ ಅಂತ ಕೇಳಿದ ಇವನು ಭಗವದ್ಭಕ್ತನೇ ಆದರೂ ಇನ್ನುಳಿದ ಸಜ್ಜನರಿಗೆ ಆ ಭಗವದ್ಭಕ್ತರು ಅಂದರೆ ಏನು ಅಂತ ಮೊದಲು ಗೊತ್ತಾಗಬೇಕಲ್ಲ ಅಂದರೆ ನಾನು ಹಾಗಾಗಬೇಕು ಅಂತ ಬಯಸಲಿಕ್ಕೆ ಬರತ್ತೆ ಅದಕ್ಕೆ ದೇವರು ಸ್ವತಃ ತನ್ನ ಮುಖದಿಂದ ತನ್ನ ಭಕ್ತರು ಹೇಗಿರಬೇಕು ಅನ್ನುವ ಉಪದೇಶವನ್ನು ಮಾಡ್ತಾನೆ ಇದೇ ಊರಲ್ಲಿ ಕೆಲವು ವರ್ಷಗಳ ಹಿಂದೆ ಇದನ್ನೇ ಪ್ರವಚನ ಮಾಡಿದ್ದು ನೆನಪಿದೆ ನಿಮಗೂ ನೆನಪಿರಬಹುದು ಕೇಳಿದ್ದು ಶ್ರೀಕೃಷ್ಣ ಪರಮಾತ್ಮ ವೆಂಕಟೇಶ ದೇವರು ಭಗವದ್ಭಕ್ತರ ಲಕ್ಷಣಗಳನ್ನು ತಿಳಿಸ್ತಾನೆ ಏ ಹಿ ಸರ್ವಜಂತೂ ಗತಃ ಸೂಯ ವಿಮತ್ಸರ ಜ್ಞಾನಿ ನಿಸ್ಪ್ರಹಾ ತೃತೀಯ ಸ್ಕಂಧದ ಭಾಗವತದಲ್ಲಿಯೂ ಬರುತ್ತೆ ಏಕಾದಶ ಸ್ಕಂಧ ಭಾಗವತದಲ್ಲಿಯೂ ಭಗವದ್ಭಕ್ತರ ಲಕ್ಷಣ ಬರ್ತದೆ ಭವಿಷ್ಯೋತ್ತರ ಪುರಾಣ ಅಂತರ್ಗತ ವೆಂಕಟೇಶ ಮಹಾತ್ಮದಲ್ಲಿ ಬರ್ತದೆ ಅನೇಕ ಪುರಾಣಗಳಲ್ಲಿಯೂ ಬರ್ತದೆ ಅಲ್ಲಲ್ಲಿ ಹೇಳಿದಂತಹ ಎಲ್ಲ ಆ ಭಗವದ್ಭಕ್ತರ ಲಕ್ಷಣಗಳನ್ನು ನಾವು ಚಿಂತನೆ ಮಾಡಬೇಕು ಈಗ ಸ್ಕಂದಪುರಾಣ ಕೆಲವು ಲಕ್ಷಣಗಳನ್ನು ತಿಳಿಸ್ತದೆ ಎ ಹಿತ ಸರ್ವಜಂತೂನಾಂ ಸರ್ವತ್ರ ದೇವರು ವ್ಯಾಪ್ತನಾಗಿದ್ದಾನೆ ಅಂತ ತಿಳಿದು ಎಲ್ಲ ಪ್ರಾಣಿಗಳಲ್ಲಿ ಎಲ್ಲ ಜೀವರಾಶಿಗಳಲ್ಲಿ ಯಾರು ಪ್ರೀತಿಯನ್ನು ಮಾಡುತ್ತಾರೆ ಹಿತಚಿಂತನ ಮಾಡ್ತಾರೆ ಅಸೂಯ ದ್ವೇಷ ಮಾತ್ಸರ್ಯಗಳನ್ನು ಮಾಡೋದಿಲ್ಲ ಅವರು ಭಗವದ್ಭಕ್ತರು ಅಂತ ಭಗವದ್ಭಕ್ತಿಗೂ ಇದಕ್ಕೂ ಏನು ಸಂಬಂಧ ಅಂತ ನೀವು ಕೇಳ್ಬೋದು ಭಗವದ್ಭಕ್ತಿ ಅಂದರೆ ದೇವರ ಮುಂದೆ ಕೂಡಬೇಕು ಪೂಜೆ ಮಾಡಬೇಕು ಮಂಗಳಾರತಿ ಮಾಡಬೇಕು ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕು ಇಲ್ಲ ಹರಿಕಥೆ ಕೇಳಬೇಕು ಇದು ಭಗವದ್ಭಕ್ತಿಯ ಲಕ್ಷಣ ಅಂದರೆ ಅಡ್ಡಿ ಇಲ್ಲ ಎಲ್ಲರ ಮೇಲೂ ಪ್ರೀತಿ ಮಾಡಬೇಕು ಅಂತಂದರೆ ಇದು ಜನಭಕ್ತಿ ಆಯಿತು ಜನಾರ್ದನ ಭಕ್ತಿ ಹೇಗೆ ಇದು ಅನ್ನುವ ಪ್ರಶ್ನೆ ಬರಬಹುದು ಅದಕ್ಕಾಗಿಯೇ ನಾವು ತಿಳಿಬೇಕು ಶ್ರೀಮದಾಚಾರ್ಯರು ಅದಕ್ಕೆ ನಿರ್ಣಯ ಕೊಡ್ತಾರೆ ಎಲ್ಲರಲ್ಲಿ ದೇವರು ಅಂತರ್ಯಾಮಿಯಾಗಿದ್ದಾನೆ ಅನ್ನೋ ದೃಷ್ಟಿಯಿಂದ ಎಲ್ಲರ ಮೇಲೆ ಪ್ರೀತಿ ಮಾಡಿದರೆ ಅದು ವಿಷ್ಣು ಭಕ್ತಿಯಲ್ಲಿಯೇ ಪರ್ಯವಸಾನವಾಗುತ್ತೆ ಭೂತಗಳಲ್ಲಿ ದಯ ಮಾಡಬೇಕು ಅಂತ ಶ್ರೀಮದ್ ಭಾಗವತ ಹೇಳ್ತದೆ ಅದಕ್ಕೆ ಶ್ರೀಮದ್ ಆಚಾರ್ಯರು ವ್ಯಾಖ್ಯಾನ ಮಾಡ್ತಾರೆ ಯಾಕೆ ಭೂತಗಳಲ್ಲಿ ದಯ ಮಾಡಬೇಕು ಸರ್ವಭೂತಗಳಲ್ಲಿ ದೇವರಿದ್ದಾನೆ ಅನ್ನುವ ದೃಷ್ಟಿಯನ್ನಿಟ್ಟುಕೊಂಡು ನಾವು ಭೂತಗಳಲ್ಲಿ ದಯೆ ಮಾಡೋದು ಪ್ರೀತಿ ಮಾಡೋದು ಆ ಅನುಸಂಧಾನದಿಂದ ಎಲ್ಲರನ್ನು ಪ್ರೀತಿಸಿದರೆ ಯಾರಲ್ಲಿಯೂ ವೈರ ಮಾಡದೇ ಇದ್ದರೆ ಅವರೇನು ಕಷ್ಟ ಕೊಟ್ಟರು ಸಿಟ್ಟು ಮಾಡಿದರೂ ಅದನ್ನು ಸಹನೆ ಮಾಡಿಕೊಂಡ್ರೆ ಆಗ ಇವನು ನಿಜವಾಗಿ ಎಲ್ಲ ಕಡೆಗೆ ದೇವರಿದ್ದಾನೆ ಅಂತ ನಂಬಿದ್ದಾನೆ ಅದನ್ನು ಅನುಸಂಧಾನಕ್ಕೆ ತಂದುಕೊಂಡಿದ್ದಾನೆ ಅಂತ ಅರ್ಥ ಹಾಗಾದರೆ ಅವನು ಭಗವದ್ಭಕ್ತ ಅಂತ ಇಲ್ಲದೇ ಇದ್ದರೆ ದೇವರು ಎಲ್ಲ ಕಡೆಗೆ ಇದ್ದಾನೆ ಎನ್ನುವ ಪೂರ್ಣವಾದ ನಂಬಿಕೆ ಇವನಿಗೆ ಬಂದಿಲ್ಲ ನಂಬಿದರೂ ಅದು ನೆನಪಿನಲ್ಲಿಲ್ಲ ನೆನಪಿನಲ್ಲಿದ್ದರೂ ಅಲ್ಲೆಲ್ಲ ಕಡೆಗಿದ್ದ ದೇವರನ್ನು ಇವನು ಪ್ರೀತಿಸಿಲ್ಲ ಅಂತಾಗತ್ತೆ ಈ ಅರ್ಥದಲ್ಲಿ ಪರಮಾತ್ಮ ಉಪದೇಶ ಮಾಡ್ತಾನೆ ನನ್ನ ಭಕ್ತ ಅಂತ ನಿಜವಾಗಿ ಅನಿಸಿಕೊಳ್ಳಬೇಕಾದರೆ ನೋಡು ಎಲ್ಲ ಕಡೆಗೆ ನಾನಿದ್ದೇನೆ ಅಂತ ತಿಳಿಯಬೇಕು ತಿಳಿದು ಎಲ್ಲರ ಮೇಲೆ ಪ್ರೀತಿಯನ್ನು ಮಾಡುವುದಕ್ಕೆ ಅಭ್ಯಾಸ ಮಾಡಬೇಕು ಆಗ ಅವನು ನಿಜವಾದ ಭಗವದ್ ಭಕ್ತನಾಗ್ತಾನೆ ಜ್ಞಾನಿನೋ ನಿಸ್ಪೃಹ ಶಾಂತ ತೇವೈ ಭಾಗವತೋತ್ತಮ ಜ್ಞಾನಿನಃ ಜ್ಞಾನ ಪಡೆದುಕೊಳ್ಳಬೇಕು ಜ್ಞಾನ ಇಲ್ಲದೆ ಭಕ್ತಿ ಪೂರ್ಣ ಆಗುವುದಿಲ್ಲ ಮಹಾತ್ಮ ಜ್ಞಾನವಿದ್ದರೆ ತಾನೇ ಭಕ್ತಿ ಜ್ಞಾನಿನಃ ವೇದಗಳನ್ನು ಶಾಸ್ತ್ರಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಎಷ್ಟು ತನ್ನ ಯೋಗ್ಯತೆ ಇದೆಯೋ ಅಷ್ಟು ಪ್ರಯತ್ನವನ್ನು ಮಾಡಿ ಜ್ಞಾನವನ್ನು ಪಡೆಯುವುದಕ್ಕೆ ಮುಂದಾಗಬೇಕು ಅಂದರೆ ಅವನು ಭಕ್ತ ಅಂತ ಏನೋ ಗೊತ್ತಿದೆ ನಾನಂತೂ ಒಂದು ಪರಂಪರೆಯಲ್ಲಿ ಹುಟ್ಟಿದ್ದೇನೆ ಅನ್ನೋದಕ್ಕೆ ದೇವರ ಪೂಜೆ ಪುನಸ್ಕಾರ ಮಾಡ್ಕೊಂಡು ಹೋಗಿಬಿಟ್ರೆ ಆಯಿತು ಹೆಚ್ಚಿಂದಲ್ಲ ಏನು ನಮಗೆ ಬೇಡ ಕೈ ಮುಗಿತೀವಿ ಸಾಕು ಅಂತ ಏನಪ್ಪ ತಿಳುವಳಿಕೆನೇ ಇರಲಿಲ್ಲ ದಡ್ಡ ಆಗಿದ್ದ ಅಂದರೆ ಮಾತು ಬೇರೆ ಇನ್ನು ಬೇರೆ ವಿಷಯಗಳಲ್ಲಿ ಬೇಕಾದಷ್ಟು ತಿಳುವಳಿಕೆ ಇದೆ ಅಧ್ಯಯನ ಮಾಡಿದ್ದಾನೆ ಜ್ಞಾನವನ್ನು ಪಡೀತಾನೆ ಉತ್ಸುಕತೆ ಇದೆ ಜಿಜ್ಞಾಸೆ ಇದೆ ಎಲ್ಲ ಇದೆ ದೇವರು ಧರ್ಮ ಅಂದರೆ ಮಾತ್ರ ಬೇಡ ಅಂತಾದರೆ ಆಗ ಅವನು ಭಕ್ತ ಅಲ್ಲ ನಾನೇನು ದೇವ್ರನ್ನ ದ್ವೇಷ ಮಾಡಿಲ್ಲಲ್ಲ ದೇವರ ಬಗ್ಗೆ ಇಷ್ಟು ಉಪಕಾರ ಮಾಡಿದ ದೇವರ ಬಗ್ಗೆ ಇನ್ನಷ್ಟು ತಿಳಿಯಬೇಕು ಅಂತ ನಿನಗೆ ಅನಿಸ್ತಾ ಇಲ್ಲಲ್ಲ ಅದೇ ಒಂದು ನ್ಯೂನತೆ ಜ್ಞಾನಿನಃ ನಿಸ್ಪ್ರಹ ಯಾವುದೇ ಅಪೇಕ್ಷೆಯನ್ನು ಪಡೆದೇ ಇದ್ದವ ನಾನು ಅಪೇಕ್ಷೆ ಪಡದೇ ಇದ್ದರೂ ದೇವರು ನನಗೆ ಕೊಡ್ತಾನೆ ಎನ್ನುವಂತಹ ಪೂರ್ಣ ವಿಶ್ವಾಸ ಇದ್ದವರು ನಿಸ್ಪ್ರಹರಾಗ್ತಾರೆ ಅಥವಾ ದೇವರು ನನಗೆ ಕೊಡ್ತಾನೋ ಬಿಡ್ತಾನೋ ಕೊಡದೇನೇ ನನ್ನನ್ನು ಹೀಗೇ ದರಿದ್ರನನ್ನಾಗಿಯೇ ಇಡಬಹುದು ನನ್ನನ್ನು ಕಷ್ಟದಲ್ಲೇ ಇಡಬೋದು ಆದರೆ ನಾನು ಏನು ಇರಬೇಕು ಅಂತ ದೇವರಿಗೆ ಸಂಕಲ್ಪ ಇದೆ ದೇವರು ಹಾಗೆ ಇಡ್ತಾನೆ ನನ್ನ ಜನ್ಮಾಂತರದ ಕರ್ಮಕ್ಕೆ ಅನುಗುಣವಾಗಿ ನಾನು ಪುಣ್ಯ ಮಾಡಿದರೆ ನನಗೆ ಸುಖ ಕೊಡ್ತಾನೆ ಪಾಪ ಮಾಡಿದರೆ ದುಃಖವನ್ನು ಕೊಡ್ತಾನೆ ಆದರೆ ಎಂದಿಗೂ ನನ್ನ ಕೈಯಂತೂ ಅವನು ಬಿಡೋದಿಲ್ಲ ಅಸ್ಮದಿಷ್ಟೈಕ ಕಾರ್ಯಾಯ ಪೂರ್ಣಾಯ ಹರೆಯೇ ನಮಃ ನನಗೆ ಉತ್ತಮವಾದ ದಾರಿಯನ್ನು ತೋರಿ ಕರಾವಲಂಬನ ಕೊಟ್ಟು ನನ್ನ ಉದ್ಧಾರ ಮಾಡಿಯೇ ಮಾಡುತ್ತಾನೆ ಅನ್ನುವ ವಿಶ್ವಾಸ ಇದ್ದಾಗ ನಾನು ಯಾಕೆ ಇನ್ನೊಂದನ್ನು ಅಪೇಕ್ಷೆ ಪಡಬೇಕು ನಿಸ್ಪ್ರಹ ಯಾವ ಅಪೇಕ್ಷೆಯನ್ನೂ ಪಡದೆ ದೇವರ ಮೇಲೆ ವಿಶ್ವಾಸವನ್ನಿಟ್ಟು ದೇವರ ಪ್ರೀತಿಯೊಂದೇ ನನಗೆ ಸಾಕು ಅನ್ನುವವನು ಯಾರೋ ಅವನು ನಿಜವಾದ ಭಗವದ್ಭಕ್ತ ಏನು ಎಷ್ಟು ಭಕ್ತಿರಿ ಅವರಿಗೆ ಕೂತ್ರ ನಿಂತರೆ ಏನು ಬೇಕು ಅಂದರೂ ಹತ್ರನೇ ಹೋಗ್ತಾರೆ ಮನೆಯೊಳಗೆ ಸೂಜಿ ಕಳೆದ್ರೂ ಸಾಕು ದೇವರಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿದ್ದಾರೆ ಎಂಥ ಭಕ್ತಿ ಏನು ವಿಶ್ವಾಸ ಒಂದು ಹತ್ತು ರೂಪಾಯಿ ಬೇಕಾಗಲಿ ಏನು ಒಂದು ದಿವಸ ಊಟಕ್ಕೆ ತಡ ಆದರೂ ಸಹಿತ ಲಘು ಆಗಬೇಕು ಯಾಕೆ ಅಡುಗೆ ತಡ ಆಗ್ತಾ ಇದೆ ಅಂತ ಮತ್ತೆ ದೇವರ ಹತ್ರ ಹೋಗ್ತಾರೆ ಇಷ್ಟು ದೇವರು ಭಕ್ತಿ ಮಾಡ್ತಾರೆ ನಮ್ಮಲ್ಲಿ ಅಂತ ಹೇಳ್ಕೊಳ್ತಾರೆ ಕೆಲವರು ಒಂದರ್ಥದಲ್ಲಿ ಅದು ಭಕ್ತಿ ಆದರೆ ಶಾಸ್ತ್ರದ ದೃಷ್ಟಿಯಲ್ಲಿ ಉತ್ತಮ ಭಕ್ತಿ ಅಲ್ಲ ಅದು ಸಕಾಮ ಭಕ್ತಿ ಅದು ನಿಸ್ಪೃಹ ಏನೇನೂ ಅಪೇಕ್ಷೆ ಇಲ್ಲ ಯಾಕೇನು ಕೇಳಿದರೆ ಏನು ಉತ್ತರ ಇಲ್ಲ ನನಗೇನು ಬೇಡ ದೇವರ ಅನುಗ್ರಹ ಒಂದೇ ಬೇಕು ಅನ್ನುವ ಭಕ್ತರೇನಿದ್ದಾರಲ್ಲ ಅವರು ನಿಜವಾದಂತಹ ಭಕ್ತರು ಎಂಬುದಾಗಿ ಪರಮಾತ್ಮ ಹೇಳ್ತಾನೆ ಕರ್ಮಣ ಮನಸ ವಾಚಾ ಕುರುವತೆ ಅಪರಿಗ್ರಹಶೀಲಾಶ್ಚ ತೇ ವೈ ಭಾಗವತೋತ್ತಮ ಕೃತಿಯಿಂದಲೂ ಮಾತಿನಿಂದಲೂ ಮನಸ್ಸಿನಿಂದಲೂ ಇನ್ನೊಬ್ಬರಿಗೆ ಪೀಡೆಯನ್ನು ಕೊಡೋದಿಲ್ಲ ಅವರಿಗೆ ಕೆಟ್ಟಾಗಲಿ ಇಂಥ ಮನಸ್ಸಿನಲ್ಲಿ ಅಂದ್ಕೊಂಡ್ರೂ ಅವ್ರಿಗೆ ಕೆಟ್ಟಾಗತ್ತೆ ದೊಡ್ಡ ದೊಡ್ಡ ಋಷಿಗಳು ಮುನಿಗಳು ಶಾಪ ಕೊಟ್ಟರೆ ಇನ್ನೊಬ್ಬರಿಗೆ ಕೆಟ್ಟಾಗತ್ತೆ ಅಂತ ಇದ್ದಾಗೆ ಭಾಳ ದೊಡ್ಡವರಾಗಬೇಕಾಗಿಲ್ಲ ನಾವು ಸುಮ್ಮನೆ ಮನಸ್ಸಿನಲ್ಲಿ ಇನ್ನೊಬ್ಬರಿಗೆ ಕೆಟ್ಟಾಗಲಿ ಅಂತ ಅಂದುಕೊಂಡರೂ ಕೂಡ ಅವರ ಶಾಪ ತಟ್ಟಿದೆ ಅಂತಂತಾರೆ ನೋಡಿ ಅಂಥ ಸಂದರ್ಭದಲ್ಲಿ ಆ ರೀತಿ ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸಿ ಕೆಟ್ಟದನ್ನು ಮಾಡಿದ್ದಕ್ಕೂ ಇವನಿಗೆ ಪಾಪ ಬರುತ್ತೆ ಇನ್ನು ಬೇಕು ಅಂತ ಕೈಯಿಂದ ಇನ್ನೊಬ್ಬರಿಗೆ ಪೀಡೆಯನ್ನು ಕೊಟ್ಟರಂತೂ ಪಾಪ ಬಂದೇ ಬರುತ್ತೆ ಯಾವ ರೀತಿಯ ಪೀಡೆಯನ್ನು ಇನ್ನೊಬ್ಬರಿಗೆ ಕೊಡೋದಿಲ್ಲ ಕಾರಣ ಇದೀಗ ಹೇಳಿದಂತೆ ಎಲ್ಲ ಕಡೆಗೆ ದೇವರಿದ್ದಾನೆ ನನಗೆ ತೊಂದರೆ ಕೊಟ್ಟಿರ್ಬೋದು ನನಗೇನಾದರೂ ಅಂದಿರ್ಬೋದು ಆಡಿರ್ಬೋದು ಅದೆಲ್ಲ ನನ್ನ ಕರ್ಮ ನೀವು ಅನ್ಬೋದು ಭೀಮಸೇನ ದೇವರು ಮತ್ತು ಇದಕ್ಕೆಲ್ಲ ವಿರುದ್ಧವಾಗಿ ಹೇಳಿದ್ದಾರಲ್ಲ ಅಂತ ಇದಿಷ್ಟರ ಇದೇ ಮಾತು ಹೇಳಿದ್ದ ಅವನು ನೀನು ಯಾರಿಗೂ ಪೀಡೆ ಕೊಡೋದು ಬೇಡಪ್ಪ ದುರ್ಯೋಧನಾದಿಗಳು ಏನು ಮಾಡ್ತಾರೋ ಮಾಡಲಿ ನಮ್ಮ ಹಣೆ ಬರಹ ನಾವು ವನವಾಸ ಅಜ್ಞಾತವಾಸವನ್ನು ಅನುಭವಿಸ್ತಾ ಇದ್ದೇವೆ ಅಷ್ಟೇ ಹೊರತು ಅವ್ರ ಮೇಲೆ ಯಾಕೆ ಸಿಟ್ಟು ಮಾಡ್ತಿದ್ವಿ ನಮ್ಮ ಕರ್ಮಕ್ಕೆ ತಕ್ಕಾಗಿ ನಮಗೆ ಫಲ ಸಿಗತ್ತೆ ಅಂತ ಭೀಮಸೇನ ದೇವರು ದುರ್ಯೋಧನಾದಿಗಳನ್ನು ನಿಗ್ರಹ ಮಾಡಲೇಬೇಕು ಶತ್ರುಗಳ ನಿಗ್ರಹ ಮಾಡಿ ಧರ್ಮದ ಸ್ಥಾಪನೆ ಮಾಡಬೇಕು ಇದು ನಮ್ಮ ಕರ್ತವ್ಯ ಅಂತ ಸಮರ್ಥನೆ ಮಾಡ್ತಾರೆ ಅದಕ್ಕೆ ಶ್ರೀಮದಾಚಾರ್ಯರು ನಿರ್ಣಯ ಬರೀತಾರೆ ತದನ್ನೇ ವರ್ಣಾನಾಂ ಕ್ಷಮಾ ಬಾಹ್ಯೇಷು ಶತ್ರುಷು ಈಗ ನಾವು ತಿಳಿಯಬೇಕಾದದ್ದು ಒಬ್ಬ ಬ್ರಾಹ್ಮಣ ಹೇಗಿರಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ ಅಲ್ಲಿ ಭೀಮಸೇನ ದೇವರು ಹೇಳಿದ್ದು ಮಹಾಭಾರತದಲ್ಲಿ ಕ್ಷತ್ರಿಯ ಹೇಗಿರಬೇಕು ಅಂತ ಹೇಳಿದ್ದು ಕ್ಷತ್ರಿಯರು ಧರ್ಮಕ್ಕೆ ವಿರೋಧಿಗಳಾದಂತಹ ಪ್ರಜೆಗಳಿಗೆ ಕಷ್ಟವನ್ನು ಕೊಡುವಂತಹ ದುಷ್ಟರನ್ನು ನಿಗ್ರಹ ಮಾಡಿ ಪ್ರಜೆಗಳು ಆನಂದವಾಗಿ ಧರ್ಮವನ್ನು ಮಾಡಿ ನೆಮ್ಮದಿಯಿಂದ ಜೀವನ ಮಾಡುವುದಕ್ಕೇನು ಬೇಕೋ ಆ ವ್ಯವಸ್ಥೆ ಮಾಡಬೇಕಾರದ್ದು ಕ್ಷತ್ರಿಯರ ಕರ್ತವ್ಯ ಅವರದನ್ನು ಮಾಡಲೇಬೇಕು ದೇವರ ಆದೇಶ ಅದು ಅವರು ಸುಮ್ಮನೆ ಯಾರು ಏನಾದರೂ ಮಾಡಲಿ ತಪ್ಪು ಮಾಡಲಿ ಒಪ್ಪು ಮಾಡಲಿ ಹೇಗಾದರೂ ಇರಲಿ ಅಂತ ಉದಾಸೀನ ಮಾಡಬಾರದು ನೈವಕ್ಷಮಾ ಕುಜನತಾಸು ನೃಪಸ್ಯ ಧರ್ಮ ದುಷ್ಟರನ್ನು ಕ್ಷಮೆ ಮಾಡೋದು ರಾಜರಿಗೆ ಧರ್ಮ ಅಲ್ಲ ಆದರೆ ಇನ್ನುಳಿದವರಿಗೆ ಬ್ರಾಹ್ಮಣರಾಗಲಿ ವೈಶ್ಯರಾಗಲಿ ಶೂದ್ರರಾಗಲಿ ಇವರು ಅಧಿಕಾರದೊಳಗಿದ್ದವರಲ್ಲ ಆಡಳಿತದೊಳಗಿದ್ದವರಲ್ಲ ಹಾಗಾದರೆ ಅವರು ತಮ್ಮ ತಮ್ಮ ಕರ್ತವ್ಯವನ್ನು ಪರಿಪಾಲನೆ ಮಾಡ್ತಾ ತಮಗೆ ತೊಂದರೆಯಾದರೆ ಕ್ಷತ್ರಿಯರಿಗೆ ತಿಳಿಸಬೇಕೇ ಹೊರತು ತಾವು ಇನ್ನೊಬ್ಬರಿಗೆ ಪೀಡೆಯನ್ನು ಕೊಡೋದಲ್ಲ ಅದು ಇನ್ನೊಬ್ಬರಿಗೆ ಕ್ಷತ್ರಿಯರಿಗೆ ತಿಳಿಸಿ ಅವರ ದ್ವಾರ ಪೀಡೆ ಕೊಡಿಸೋದು ಯಾರಿಗೆ ದುರ್ಜನರಿಗೆ ಸಜ್ಜನರಿಗಂತೂ ಏನೋ ಸಣ್ಣ ಪುಟ್ಟ ಅವರು ನಮಗ ನಮ್ಮ ವಿರುದ್ಧವಾಗಿ ಮಾತನಾಡಿದರೆ ಒಂದೆರಡು ಹೆಚ್ಚು ಅಂದರೆ ಆಡಿದರೆ ನಾವು ಪೀಡೆ ಕೊಡಬಾರದು ಇನ್ನೊಬ್ಬರಿಂದಲೂ ಪೀಡೆ ಕೊಡಿಸಬಾರದು ಅದನ್ನು ಪೂರ್ಣವಾಗಿ ಸಹನೆ ಮಾಡಬೇಕು ನಮಗೆ ಹಿತವನ್ನು ಹೇಳಿದರೆ ನಮಗಿಂತಲೂ ಉತ್ತಮರು ನಾವು ಮಾಡಿದ ತಪ್ಪಿಗೆ ನಮಗೆ ಶಿಕ್ಷೆಯನ್ನು ಕೊಟ್ಟರೇನೆ ಸಹನೆ ಮಾಡದೆ ಪ್ರತೀಕಾರ ಮಾಡುವವರಿದ್ದಾರೆ ಇವತ್ತಿನ ಕಾಲಕ್ಕೆ ಅದು ಸರಿಯಲ್ಲ ತಿತಿಕ್ಷವ ಕಾರುಣಿಕಾಹ ಈ ವಾಕ್ಯಕ್ಕೆ ವ್ಯಾಖ್ಯಾನ ಮಾಡುವಾಗ ತೃತೀಯ ಸ್ಕಂದ ಭಾಗವತದಲ್ಲಿ ವ್ಯಾಖ್ಯಾನ ಮಾಡುತ್ತಾರೆ ತಿಥಿಕ್ಷವಹ ಸಹನೆ ಮಾಡಬೇಕಂತ ಏನು ಸಹನೆ ಮಾಡೋದು ಅಂದರೆ ಎಷ್ಟು ವಿಚಿತ್ರ ನೋಡಿ ಈ ಮುಂದಿನ ಕಲಿಯುಗದೊಳ ಮುಂದಿನ ಯುಗದೊಳಗೆ ಮುಂದಿನ ಕಾಲದೊಳಗೆ ಏನೇನು ಬರುತ್ತೆ ಅದಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ ಸ್ವೋತ್ತಮರು ನಮಗಿಂತಲೂ ಉತ್ತಮರಾದವರು ನಾವು ತಪ್ಪು ಮಾಡಿದಾಗ ತಿದ್ದಿ ಹೇಳಿದಾಗ ನಿಂದೆ ಮಾಡಬಹುದು ದಂಡನೆ ಮಾಡಬಹುದು ಅದನ್ನು ಅತ್ಯಂತ ಶ್ರದ್ಧೆಯಿಂದ ವಿನಯದಿಂದ ಸಹನೆ ಮಾಡಬೇಕು ಇದು ಸಜ್ಜನರ ಲಕ್ಷಣ ಅಂತ ಯಾದವಾರಿರು ವ್ಯಾಖ್ಯಾನ ಮಾಡುತ್ತಾರೆ ಈ ರೀತಿ ಯಾರು ಸಹನೆ ಮಾಡಿಕೊಳ್ತಾರೋ ಅವರು ನಿಜವಾದ ಭಗವದ್ಭಕ್ತರು ಅಪರಿಗ್ರಹಶೀಲಾಶ್ಚ ತೇವೈ ಭಾಗವತೋತ್ತಮ ಪರಿಗ್ರಹ ಇನ್ನೊಬ್ಬರಿಂದ ಪರಿಗ್ರಹ ಮಾಡೋದು ಸ್ವಭಾವವಾಗಿರಬಾರದು ಉತ್ತಮರಿಂದ ಸಜ್ಜನರಿಂದ ಜ್ಞಾನಿಗಳಿಂದ ಧರ್ಮವಂತರಿಂದ ನ್ಯಾಯವಾದ ರೀತಿಯಲ್ಲಿ ಪ್ರತಿಗ್ರಹವನ್ನು ಮಾಡಬಹುದು ಆದರೆ ಕಂಡ ಕಂಡವರಿಂದ ಪ್ರತಿಗ್ರಹವನ್ನು ಮಾಡಬಾರದು ಎಚ್ಚ ಉಗ್ರಾತ್ ಪ್ರತಿಗ್ರಹ ಅಂತ ಹೇಳುತ್ತದೆ ಉಪನಿಷತ್ತು ಉಗ್ರವಾದ ಪ್ರತಿಗ್ರಹದಿಂದ ಮಹಾಪಾಪ ಬರುತ್ತೆ ಅಂತ ಉಗ್ರವಾದ ಪ್ರತಿಗ್ರಹ ಅಂದ್ರೇನು ಭಾರಿ ಕೆಂಪು ಕಣ್ಣುಗಳಿಂದ ಜೋರಾಗಿ ಧ್ವನಿ ಮಾಡುತ್ತಾ ರಾಕ್ಷಸರ ಹಾಗೆ ವಿಚಿತ್ರವಾದ ನೃತ್ಯವನ್ನು ಮಾಡ್ತಾ ಹೀಗೆ ಪ್ರತಿಗ್ರಹ ಮಾಡೋದು ಅಂತ ಅರ್ಥ ಅಲ್ಲ ಉಗ್ರ ಪ್ರತಿಗ್ರಹ ಅಂದರೆ ಉಗ್ರ ಅಂದರೆ ಪಾಪಿಗಳಿಂದ ಪ್ರತಿಗ್ರಹ ಮಾಡೋದು ಉಗ್ರ ಪ್ರತಿಗ್ರಹ ಅಂತ ಯಾರಿಂದ ಪ್ರತಿಗ್ರಹ ಮಾಡ್ತೇವೋ ಅವರಿಂದ ನಾವು ಬರೀ ಹಣವನ್ನು ಅನ್ನವನ್ನು ನೀರನ್ನು ಬಟ್ಟೆಯನ್ನು ಬೆಳ್ಳಿಯನ್ನು ಬಂಗಾರವನ್ನು ತೆಗೆದುಕೊಳ್ಳೋದಿಲ್ಲ ಕೇವಲ ಅದರ ಜೊತೆಗೆ ಪಾಪವನ್ನು ತೆಗೆದುಕೊಳ್ಳುತ್ತೇವೆ ಎನ್ನುವ ಎಚ್ಚರ ಇರಬೇಕು ಪಾಪವನ್ನು ನಾವು ತೆಗೆದುಕೊಂಡ್ರೆ ಹೇಗೆ ಸಾಧನೆ ಮಾಡಲಿಕ್ಕಾಗತ್ತೆ ಮೊದಲೇ ಸಾಧನೆಗಳಿಗೆ ವಿಘ್ನ ಅದರಲ್ಲಿ ಇನ್ನಷ್ಟು ಪಾಪಗಳನ್ನು ನಾವು ತುಂಬಿಕೊಂಡ್ರೆ ಮತ್ತಷ್ಟು ಸಾಧನೆಗಳಿಗೆ ವಿಘ್ನವಾದೀತು ಅನ್ನುವ ದೃಷ್ಟಿಯಲ್ಲಿ ಭಗವದ್ಭಕ್ತರು ತಾವು ಮಾಡುವಂತಹ ಸೇವೆಗೆ ಭಗವಂತನ ಉಪಾಸನೆಗೆ ವಿಘ್ನಗಳು ಬರಬಾರದು ಅನ್ನುವುದಕ್ಕೆ ಎಚ್ಚರ ವಹಿಸೋದು ಎಷ್ಟು ದೂರ ಎಚ್ಚರ ವಹಿಸ್ತಾರೆ ಅಂದರೆ ಅವರು ಇನ್ನೊಬ್ಬರಿಂದ ಪ್ರತಿಗ್ರಹ ಮಾಡಬೇಕಾದರೂ ಬಹಳ ಹುಷಾರಿಯಿಂದ ಮಾಡ್ತಾರೆ ಯೋಗ್ಯರಾಗಿದ್ದರೆ ಮಾತ್ರ ಮಾಡ್ತಾರೆ ಇಲ್ಲದಿದ್ದರೆ ಮಾಡೋದಿಲ್ಲ ದ್ರೋಣಾಚಾರ್ಯರು ಒಂದು ಆಕಳನ್ನು ತನ್ನ ಮಗನಿಗಾಗಿ ತೆಗೆದುಕೊಳ್ಳಬೇಕಾಗಿತ್ತು ಅಶ್ವತ್ಥಾಮಾಚಾರ್ಯರಿಗೆ ಹಾಲು ಕುಡಿಯೋದಕ್ಕೊಂದು ಆಕಳು ಬೇಕಾಗಿತ್ತು ಆ ಆಕಳು ಆಗಿನ ಕಾಲಕ್ಕೆ ಇವತ್ತಿನ ಕಾಲಕ್ಕೇ ಬೇಕಾದಷ್ಟು ಸಮೃದ್ಧಿ ಇದೆ ಇಂತಹ ಊರುಗಳಲ್ಲಿ ಅವತ್ತಿನ ಕಾಲಕ್ಕೆ ಏನು ಕೇಳಬೇಕು ನೂರು ಸಾವಿರ ಲಕ್ಷಗಟ್ಟಲೆ ಆಕಳ ದಾನ ಮಾಡುವಂತಹ ರಾಜರು ಮಹಾರಾಜರುಗಳು ಇದ್ದ ಕಾಲ ಅದು ಅಂಥ ಕಾಲದೊಳಗೆ ಆವತ್ತು ಸಂಪತ್ತೇ ನಮ್ಮ ಭಾರತ ದೇಶದ ಸಂಪತ್ತಾಗಿತ್ತು ದಾನ ಅಂದರೆ ಗೋದಾನವೇ ಯಾವುದಾದರೂ ಯಜ್ಞ ಯಾಗ ಹೋಮ ಹವನ ಪುಣ್ಯವಾಚನ ಮಾಡಿದರೆ ಗೋದಾನವನ್ನೇ ಮಾಡೋದು ಅಂತಹ ಉತ್ತಮ ಕಾಲ ಸುಕಾಲ ಅದು ಒಂದು ಆಕಳ ಸಿಗಲಿಲ್ವ ಇವರಿಗೆ ಅಂಥಾದಂತಂ ಪರಿಕ್ರಮ್ಯ ನಾಧ್ಯಗಚ್ಚಂ ಅಂತಾರೆ ಅಂಥ ಅಂದರೆ ದೇಶ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಮತ್ತೊಂದು ದೇಶಕ್ಕೆ ಸುತ್ತಾಡಿ ಸುತ್ತಾಡಿದರೂ ಅವರಿಗೊಂದು ಆಕಳ ಸಿಗಲಿಲ್ಲಂತೆ ಯಾವ ಅರ್ಥದಲ್ಲಿ ಶುದ್ಧನಾದಂತಹ ಒಬ್ಬ ವ್ಯಕ್ತಿ ಯಾರಿಂದ ತಾನು ಆಕಳ ತೆಗೆದುಕೊಂಡ್ರೆ ತನಗೊಂದಿಷ್ಟೂ ಪಾಪ ಬಂದಿರಬಾರದು ಅಂಥ ಒಬ್ಬ ವ್ಯಕ್ತಿ ಬೇಕು ಅಂತ ಹುಡುಕ್ತಾ ಇದ್ರು ಅವರು ಅಂಥವ್ರು ಸಿಗಲಿಲ್ಲ ಅಂತವ್ರಿ ಕೊನೆಗೆ ಪರಶುರಾಮ ದೇವರ ಹತ್ರ ಬಂದರು ಯಾಕಲ್ಲಿ ಪರಶುರಾಮ ದೇವರ ಹತ್ರ ಬಂದರು ಪರಶುರಾಮದೇವರಿಂದ ಆಕಳನ್ನು ಪಡೆದರೆ ತನಗೆ ಯಾವುದೇ ವಿಧವಾದಂತಹ ಪಾಪ ಬರೋದಿಲ್ಲ ನಿರ್ದೋಷನಾದಂತಹ ಸಾಕ್ಷಾತ್ ಭಗವಂತ ಜಗತ್ಸ್ವಾಮಿ ಅವನಿಂದ ನಾನು ಪಡೆದರೆ ನನಗೇನು ಪಾಪ ಬರಲಿಕ್ಕಿಲ್ಲ ಅಂತ ಹುಡುಕಿಕೊಂಡು ಅಲ್ಲಿ ಬಂದ್ರಂತ ಅವರಿಗೆ ಆಕಳು ಕೊಡಲಿಲ್ಲ ನನ್ನ ಹತ್ರ ಆಕಳು ಇಲ್ಲೇ ಇಲ್ಲ ಅಂದ್ಬಿಟ್ರು ನಾನು ಎಲ್ಲ ಕೊಟ್ಬಿಟ್ಟಿರಿ ದಾನ ಆತ್ಮ ವಿದ್ಯಾ ಶಸ್ತ್ರಮೇತಾವದಸ್ತಿ ನಾ ಇದ್ದೀನಿ ಬೇಕಾದ್ರೆ ನನ್ನನ್ನೇ ಕರ್ಕೊಂಡು ಹೋಗಿ ನಿನ್ನ ಮನೆಗೆ ಬಂದು ಕೆಲಸ ಮಾಡ್ತೀನಿ ಬೇಕಾದ್ರೆ ಇಲ್ಲ ನನ್ನ ಪರಶು ಆಯುಧ ಇದೆ ತೊಗೊಂಡು ಹೋಗು ಅಥವಾ ನನ್ನ ಹತ್ರ ವಿದ್ಯಾ ಇದೆ ಕೂಡು ಪಾಠ ಹೇಳ್ತೀನಿ ಓದು ಮೂರೇ ಆಕಳು ಬೀಕ್ಳು ಯಾವಿಲ್ಲ ನಮ್ಮ ಹತ್ರ ಅಂತ ಹೇಳಿದರು ದೇವರು ಸರ್ವ ಪರಮಾತ್ಮ ಸರ್ವವಿತ ಎಲ್ಲವೂ ಅವನತ್ರ ಇದೆ ಯಾವುದಿಲ್ಲ ಅಂತಲ್ಲ ಆದರೆ ಇವರಿಗೆ ವಿದ್ಯೆಯನ್ನು ಕೊಡಬೇಕಾಗಿತ್ತು ಅನ್ನೋದಕ್ಕೆ ಹಾಗೆ ನಾಟಕ ಮಾಡಿದೆ ಆ ವಿಷಯ ಇರಲಿ ಹೇಳೋ ತಾತ್ಪರ್ಯ ಈಗ ನಾನು ಹೇಳ್ತಾ ಇರೋದು ದಾನ ಯಾರಿಂದ ತೆಗೆದುಕೊಳ್ಳಬೇಕು ಅನ್ನೋದು ಅಷ್ಟು ಸೂಕ್ಷ್ಮ ಇದೆ ಪ್ರತಿಗ್ರಹೋಜ್ಜೋ ನಿಜ ಧರ್ಮವರ್ತಿ ದ್ರೋಣಾಚಾರ್ಯರು ಅಷ್ಟು ಆಲೋಚನೆ ಮಾಡಿದರು ಇವತ್ತು ಏನೂ ಆಲೋಚನೆ ಮಾಡದೆ ಯಾರೋ ಏನೋ ಕೊಡ್ತಾರೆ ಅಂದರೆ ತೆಗೆದುಕೊಳ್ಳಬೇಕು ಅಂತ ನಾವು ಮುಂದಾಗ್ತೇವಲ್ಲ ಬಹಳ ಕಷ್ಟ ಅನ್ನೋದಕ್ಕೆ ಅವರು ಮಾಡಿದ ಪಾಪಗಳೆಲ್ಲ ಪುಕ್ಕಟೆಯಾಗಿ ನಮ್ಮ ಹತ್ರ ಬರ್ತವೆ ಪುಕ್ಕಟೆಯಾಗಿ ಅಂದರೆ ನಾವೇನೂ ಪಾಪ ಮಾಡಿಲ್ಲ ಆದರೆ ಎಲ್ಲ ಪಾಪ ಬರ್ತವೆ ಯಾಕೆಂದರೆ ಅವು ಪಾಪ ಮಾಡಿದವರ ಹತ್ರ ತಗೊಳ್ತೀವಲ್ಲ ಆ ಪಾಪಗಳು ನಮಗೆ ದೇವರ ಸೇವೆಗೆ ವಿಘ್ನ ಆಗ್ತವೆ ಅನ್ನೋ ದೃಷ್ಟಿಯಲ್ಲಿ ನಿಜವಾದ ಭಗವದ್ಭಕ್ತರು ಅಸಜ್ಜನರಿಂದ ಪ್ರತಿಗ್ರಹವನ್ನು ಮಾಡೋದಿಲ್ಲ ಯೋಗ್ಯರಾದ ಸಜ್ಜನರಿಂದ ಮಾತ್ರ ಪ್ರತಿಗ್ರಹವನ್ನು ಮಾಡುತ್ತಾರೆ ಆ ಪ್ರತಿಗ್ರಹವನ್ನು ಮಾಡಿದಾಗಲೂ ಚೂರು ಪಾರು ಪಾಪಗಳು ಬರಬಹುದು ಅನ್ನೋದಕ್ಕೆ ಪ್ರಾಯಶ್ಚಿತ್ತ ರೂಪವಾಗಿ ಗಾಯತ್ರಿಯ ಜಪವನ್ನು ಮಾಡಿ ಪಾಪಗಳನ್ನು ಪ್ರಕ್ಷಾಲನೆ ಮಾಡಿಕೊಳ್ತಾರೆ ಅವರು ನಿಜವಾದಂತಹ ಭಗವದ್ಭಕ್ತರು ಭಗವದ್ಭಕ್ತಿ ಮಾಡೋದು ದೊಡ್ಡದಲ್ಲ ಮಾಡೋ ಭಗವದ್ಭಕ್ತಿಗೆ ವಿಘ್ನಗಳು ಬರದೇ ಇರೋ ಹಾಗೆ ವ್ಯವಸ್ಥೆ ಮಾಡಿಕೊಳ್ಳೋನದೇನಿದೆ ಅದು ನಿಜವಾದ ಕಳಕಳಿಯ ಭಗವದ್ಭಕ್ತಿ ಅಂಥವರು ಭಾಗವತೋತ್ತಮರು ಎಂಬುದಾಗಿ ಶ್ರೀನಿವಾಸ ದೇವರು ತಿಳಿಸ್ತಾ ಇದ್ದಾರೆ ಶ್ರೀಕೃಷ್ಣ